ಅಶುಭಶುಕ್ರವಾರವಾಗಿ ಪರಿಣಮಿಸಿದೆ. ಯಾಕೆಂದ್ರೆ ಜನಪರ ಕಾಳಜಿ ಇದ್ದಂತಹ ರಾಜಕಾರಣಿ ಸಿಎಸ್ ಶಿವಳ್ಳಿ ಅವರನ್ನ ಕಾಲನ ಜೊತೆ ಕಳ್ಸಿಕೊಟ್ಟಾಗಿದೆ. ಅವರನ್ನ ಒಬ್ಬ ರಾಜಕಾರಣಿ ಅನ್ನೋದಕ್ಕಿಂತ ಸಿನಿಮಾ ಪ್ರೇಮಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದ ಅವರು ಕುಂದಗೋಳ ಕ್ಷೇತ್ರದಲ್ಲಿ ಅವರದೇ ರೀತಿಯಲ್ಲಿ ಹೆಸರನ್ನ ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ನೋಡಿ ಅವರ ಆದರ್ಶಗಳನ್ನ ಮೈಗೂಡಿಸಿಕೊಂಡಿದ್ದವರು. ಬನ್ನಿ, ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕೋಣ. ಸಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಡಾಕ್ಟರ್ ರಾಜ್ಕುಮಾರ್ ಒಬ್ಬ ವ್ಯಕ್ತಿಯಲ್ಲ, ಕನ್ನಡ ಶಕ್ತಿ. ಈ ಹೆಸರನ್ನ ಅದೆಷ್ಟು ಜನ ಮಾದರಿಯಾಗಿ ಆದರ್ಶವಾಗಿ ತೆಗೆದುಕೊಂಡಿದ್ದಾರೆ ಅಂತ ಪದಗಳಲ್ಲಂತೂ ಹೇಳೋಕೆ ಸಾಧ್ಯನೇ ಇಲ್ಲ. ಅಂತಹ ಲಕ್ಷಾಂತರ ಅಭಿಮಾನಿಗಳು ಈ ನಾಡಿನಲ್ಲಿ ಡಾಕ್ಟರ್ ರಾಜ್ ಅವರಿಗೆ ಇದ್ದಾರೆ. ಅದರಲ್ಲಿ ಸಿಎಸ್ ಶಿವಳ್ಳಿ ಅನ್ನೋ ಹೆಸರು ಬಹಳ ವಿಶೇಷವಾದದ್ದು. ಎಸ್, ಡಾಕ್ಟರ್ ರಾಜ್ರ ಸಿನಿಮಾಗಳನ್ನ ನೋಡ್ತಾ ಅವರ ಸಿನಿಮಾಗಳಲ್ಲಿನ ಜನಪರ ಕಾಳಜಿಗೆ ಮಾರುಹೋಗಿ ಅವರ ಅಭಿಮಾನಿಯಾಗಿದ್ರು ಸಿಎಸ್ ಶಿವಳ್ಳಿ. ಅಷ್ಟಕ್ಕೆ ಸುಮ್ಮನಾಗದೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗವನ್ನ ಸ್ಥಳೀಯ ಮಟ್ಟದಲ್ಲಿ ಕಟ್ಕೊಂಡು ಜನಪರ ಕೆಲಸ ಮಾಡೋಕೆ ಶುರು ಮಾಡಿದ್ರು ಸಿಎಸ್ ಶಿವಳ್ಳಿ ಅವರು. ಈ ಮೂಲಕವೇ ಜನರ ವಿಶ್ವಾಸ ಗಳಿಸಿಕೊಂಡ ಸಿಎಸ್ ಶಿವಳ್ಳಿ ರಾಜಕೀಯಕ್ಕೆ ಧುಮುಕಿದ್ರು. ರಾಜಕಾರಣಿಯಾದ ನಂತರವೂ ಡಾಕ್ಟರ್ ರಾಜ್ಕುಮಾರ್ ಅವರ ಗುಣಗಳನ್ನ ಅಳವಡಿಸಿಕೊಂಡು ಜನಪರ ಕೆಲಸ ಮಾಡಿದ್ರು. ಹೀಗಾಗಿಯೇ ಅವರನ್ನ ಕುಂದಗೋಳ ಕ್ಷೇತ್ರದ ಮತದಾರರು 3 ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ರು. ಕುಮಾರಸ್ವಾಮಿ ಸಂಪುಟದಲ್ಲಿ ಪೌರಾಡಳಿತ ಸಚಿವ ಸ್ಥಾನ ಸಹ ಗಿಟ್ಟಿಸಿಕೊಂಡಿದ್ದ ಶಿವಳ್ಳಿ ಹಲವಾರು ಒಳ್ಳೆಯ ಕೆಲಸ ಮಾಡಿದ್ರು. ಇಂತಹ ರಾಜಕಾರಣಿ ಈಗ ಕಾಲನ ಕರೆಗೆ ಹೂಗುಟ್ಟಿದ್ದಾರೆ, ಇಹಲೋಕ ತ್ಯಜಿಸಿದ್ದಾರೆ. ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕರುಣಿಸಲಿ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18, ಕನ್ನಡ.